ಒಂದೇ ಒಂದ್ ನಿಮಿಷ ಅಶೋಕ್ ಸರ್ ಉಷಾ ಮೇಡಮ್ ಈಗ ನೀವು ಪಂಜಾಬ್ ನಲ್ಲಿ ಹೇಗಾದ್ರು ಮಾಡಿ ಸ್ವೀಪ್ ಮಾಡಬಹುದು ಮಾಡಿದ್ರಿ ಡೆಲ್ಲಿಯಲ್ಲಿ ಅದೇ ರೀತಿ ಸ್ಟ್ರಾಟರ್ಜಿ ಮಾಡಿದ್ರಿ ವಾರಕ್ಕೊಂದ್ಸಲ ಗುಜರಾತ್ಗೆ ಆಪ್ನ ಯಾರು ಪರಮೋಚ್ಚ ನಾಯಕರು ಕೇಜ್ರಿವಾಲ್ ಅವ್ರು ಬಂದು ಹೋಗ್ತಾ ಇದ್ರು ಇಷ್ಟು ಮಾಡಿಯೂ ಕೂಡ ನಿಮ್ಮ ಪಕ್ಷಕ್ಕೆ ಅಲ್ಲಿ ನೀವೇ ಮೊದ್ಲೇ ಹೇಳ್ತಾ ಇದ್ರಿ ನಾವು ಅತಿ ದೊಡ್ಡ ಎರಡನೇ ಪಕ್ಷ ಆಗ್ತೀವಿ ಅಂತ ಹೇಳಿ ಏನಾಯ್ತು ಹಾಗಾದ್ರೆ ಅಂತ ಸಿ ಒಂದು ನಾವು ಎಲ್ರು ಒಪ್ಕೊಳ್ಬೇಕಾಗತ್ತೆ ಒಂದು ಭಾರತದ ಇತಿಹಾಸದಲ್ಲಿ ಹಾರಿಸಾಂಟಲ್ ಎಕ್ಸ್ಪಾನ್ಷನ್ ಅಂತ ಏನ್ ಹೇಳ್ತೀವಿ ನಾವು ಪೊಲಿಟಿಕಲ್ ಅದು ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ಹತ್ತು ವರ್ಷಗಳಲ್ಲಿ ಮಾಡಿರುವಂತಹ ಏಕೈಕ ಪಕ್ಷ ಅದನ್ನ ಯಾರು ಇಲ್ಲ ಅಂತ ಪರಿಗಣಿಸೋದೇ ಹಾಗೆ ಇಲ್ಲ ಸೊ ಅದೇ ರೀತಿ ಪಂಜಾಬ್ ನಿಂದ ನಾವು ಗುಜರಾತ್ ಅಲ್ಲಿ ಕಳೆದ ಬಾರಿ ಇಪ್ಪತ್ತೇಳು ಅಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ ಆಗ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ನಮ್ಗೆ ವೋಟ್ ಶೇರ್ ಬಂದಿತ್ತು ಬಹಳ ಒಂದಕ್ಕಿಂತ ಕಡಿಮೆ ವೋಟ್ ಶೇರ್ ಆದ್ರೆ ಈ ಬಾರಿ ನಾವು ನೂರ ಎಂಬತ್ತು ಗಳಲ್ಲೂ ಸಹ ನಾವು ಸ್ಪರ್ಧೆ ಮಾಡಿದೀವಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪ್ರಯತ್ನ ಎಲ್ಲವೂ ಸಹ ಮಾಡಿದೀವಿ ನಾವು ಇನ್ನೊಂದು ಅಂಶ ಗಮನಿಸಬೇಕು ಅಂದ್ರೆ ಕಳೆದ ಬಾರಿ ಮೋದಿ ಅವರು ಚುನಾವಣೆ ಅಲ್ಲಿ ಒಂದೋ ಎರಡೋ ರ್ಯಾಲಿಗಳು ಮಾಡಿದ್ರು ಅಷ್ಟೇ ಅವರು ಫೇಸ್ ಚುನಾವಣೆ ಮಾಡಿ ಅವರ ಒಂದು ಗಳು ಯಾವ ರೀತಿ ಕಡಿಮೆ ಆಗಿದೆ ಅನ್ನೋದು ನಾವೆಲ್ಲರೂ ಗಮನಿಸಿದ್ವಿ ಆದ್ರೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ತಿಂಗಳಿಂದ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಹೋಗೋದು ಪ್ರಚಾರ ಮಾಡೋದು ಈ ರೀತಿ ಎಲ್ಲಾ ಒಂದು ಗ್ರೌಂಡ್ ಇಂದ ತಳಮಟ್ಟದಿಂದ ಒಂದು ಸಂಘಟನೆ ಮಾಡುವಂತಹ ಕಾರ್ಯ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಮೋದಿ ಅವರು ಮೂವತ್ತೈದಕ್ಕಿಂತ ಹೆಚ್ಚು ರ್ಯಾಲಿಗಳು ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಗಮನಿಸಬೇಕಾದಂತ ವಿಚಾರ ಅವರು ದೇಶದ ಪ್ರಧಾನ ಮಂತ್ರಿ ಅವರ ಒಂದು ಹೋಮ್ ಟೌನ್ ಅಲ್ಲಿ ಅವರ ಒಂದು ವರ್ಚಸ್ಸು ಅಲ್ಲಿ ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನೋದು ಅವರಿಗೆ ಅರಿವಿದೆ ಆ ಒಂದು ಕಾರಣಕ್ಕಾಗಿ ಅಮಿತ್ ಶಾ ಅವ್ರನ್ನ ಕಳಿಸ್ತಾರೆ ಅಲ್ಲಿ ನೋಡಿ ಚುನಾವಣಾ ಪ್ರಭಾರಿ ಯಾರು ಇಲ್ಲ ಸ್ವತಃ ಅವರೇ ಅಮಿತ್ ಶಾ ಅವರಾಗ್ಲಿ ಅಮಿತ್ ಶಾ ಅವರನ್ನು ಕಳಿಸಿದ ನಂತರ ಮೋದಿ ಅವ್ರು ಹೋಗ್ತಾರೆ ಅದಾದ್ಮೇಲೆ ಎಷ್ಟು ಹನ್ನೊಂದು ಹನ್ನೆರಡು ಚೀಫ್ ಮಿನಿಸ್ಟರ್ ಗಳನ್ನ ಅಲ್ಲಿ ಕಳಿಸಿರೋದು ಚುನಾವಣೆ ಸಂದರ್ಭಕ್ಕೋಸ್ಕರ ಈ ರೀತಿ ಇರಬೇಕಾದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಒಂದು ಕೌಂಟ್ ಆಗ್ತಾ ಬರುತ್ತದೆ ಅದಾದ್ಮೇಲೆ ಸಿ ಬಹಳ ಗಂಭೀರವಾಗಿ ನಾವೆಲ್ಲರೂ ಪರಿಗಣಿಸ್ಬೇಕು ಒಂದು ಡೊನೇಷನ್ಸ್ ಅನ್ನೋದು ಅನ್ನೋನ್ ಸೋರ್ಸ್ ಇಂದ ನೂರ ಹದಿಮೂರು ಕೋಟಿ ಅನ್ನೋದು ಬಿಜೆಪಿ ಬರ್ತದೆ ಇದನ್ನ ಬಹಳ ಪರಿಗಣಿಸ್ಬೇಕು ನಾವೆಲ್ಲರೂ ಅದಲ್ಲದೆ ಗುಜರಾತ್ ಅಲ್ಲಿ ಲಿಕ್ಕರ್ ನ ಬ್ಯಾನ್ ಮಾಡಿದ್ದಾರೆ ಆದ್ರೂ ಸಹ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಮತ್ತೆ ಹೆಂಡ ಅಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಿದೆ ಅದು ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಪ್ರಚಾರ ಆಗಿದೆ ಇದು ಯಾವ್ದು ಸುಳ್ಳು ಹೇಳ್ತಾ ಇಲ್ಲ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಕ್ರೋರ್ಸ್ ನಿಮ್ಗೆ ಅನ್ನೋನ್ ಸೋರ್ಸ್ ಇಂದ ಬರುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಹಾನಿ ಅನ್ನೋದು ನಾವೆಲ್ಲರೂ ಗಮನಿಸಬೇಕು ಅದೊಂದೇ ಅಲ್ಲ ಅವ್ರ ಹತ್ರ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲಿಕ್ವಿಡ್ ಕ್ಯಾಶ್ ಇದೆ ಎಲೆಕ್ಟ್ರಾಲ್ ಬಾಂಡ್ಸ್ ಬಿಟ್ಟು ಸೊ ಈ ರೀತಿ ಚುನಾವಣೆ ಇವರು ಸತತವಾಗಿ ಗೆಲ್ತಾ ಇದಾರೆ ಅಂದ್ರೆ ಅಭಿವೃದ್ಧಿ ಮೇಲೆ ಗೆಲ್ತಿದಾರ ಇವತ್ತು ಗುಜರಾತ್ ಮಾಡೆಲ್ ಅಂತ ಮಾತಾಡ್ತಾರಲ್ಲ ನಾನ್ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಅಶೋಕ್ ಅವರು ಸಾಕಷ್ಟು ಈಗಾಗ್ಲೇ ಹೇಳ್ತಾ ಬಂದ್ರು ನಾನು ಕೇಳೋದ್ ಎರಡೇ ವಿಚಾರ ಯಾಕಂದ್ರೆ ನಾವ್ ಯಾವಾಗ್ಲೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಆರೋಗ್ಯ ವಿಚಾರ ಶಿಕ್ಷಣದ ವಿಚಾರ ಗುಜರಾತ್ ಅಲ್ಲಿ ಫ್ಯಾಕ್ಟ್ಸ್ ಚೆಕ್ ನಾನು ಹೇಳ್ತೀನಿ ಆರ್ ಸಾವಿರದ ಮುನ್ನೂರು ಸರ್ಕಾರಿ ಶಾಲೆಗಳಲ್ಲಿ ಈಗ ಅಲ್ಲಿ ಮುಚ್ಚೋಗಿದಾವೆ ಆರ್ ಸಾವಿರದ ಮುನ್ನೂರು ಸರ್ಕಾರಿ ಶಾಲೆಗಳು ಮುಚ್ಚೋಗಿದಾವೆ ಅಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಕೊಠಡಿಗಳ ಒಂದು ಕಡಿಮೆ ಕೊರತೆ ಕಾಣಿಸ್ತಾ ಇದೆ ಹದಿನೆಂಟು ಸಾವಿರ ಟೀಚರ್ಸ್ ಗಳ ಕೊರತೆ ಅದೊಂದೇ ಅಲ್ಲ ಮೂವತ್ಮೂರು ಜಿಲ್ಲೆಗಳಲ್ಲಿ ಬರಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಆಸ್ಪತ್ರೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳ ಸರಿಯಾದ ವ್ಯವಸ್ಥೆನೇ ಇಲ್ಲ ಅಲ್ಲಿ ಡಾಕ್ಟರ್ಸ್ ಇದ್ರೆ ಒಂದು ಮಿಷಿನ್ಗಳಿಲ್ಲ ಈ ರೀತಿ ಇದೆ ಇವರು ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡಿದಾರಾ ನೀವು ಎಲ್ಲಿ ಬೇಕಾದ್ರೂ ಭಾಷಣಗಳಲ್ಲಿ ನೋಡಬಹುದು ಮತ್ತೊಬ್ಬರ ಮೇಲೆ ಅವರು ಹೇಳ್ತಾ ಇದಾರೆ ಹೊತ್ತು ಅಂದ್ರೆ ನೀವು ಕಾಂಗ್ರೆಸ್ಗೆ ನೀವು ಆಮ್ ಆದ್ಮಿ ಪಾರ್ಟಿಗೆ ಓಟ್ ಮಾಡಬೇಡಿ ಇದು ಸ್ವತಃ ಅಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಷಣದಲ್ಲಿ ಮಾತಾಡಿದ್ದಾರೆ ನೀವು ಗೆ ಓಟ್ ಮಾಡಿದ್ರೆ ಅದು ಬಿಜೆಪಿಗೆ ಹೋಗೋದು ಖಚಿತ ಯಾಕಂದ್ರೆ ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಸೊ ಆ ಒಂದು ಕಾರಣಕ್ಕಾಗಿ ಈ ಬಾರಿ ಹಲವಾರು ವಿಚಾರಗಳು ಇರ್ಬೋದು ಬಿಜೆಪಿ ಅವ್ರು ಇನ್ನೂ ಗೆಲ್ತಾ ಇದಾರೆ ಅಂತ ನಾನು ಈಗ್ಲೇ ಹೇಳಿದೆ ಎವ್ರಿ ಬಡಿ ಥಿಂಕ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಕ್ರೋರ್ ಅಲ್ಲಿಂದ ಬರ್ತಿದೆ